ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಅಂಪೈರ್. ದಯವಿಟ್ಟು ತೀರ್ಪುಗಾರರು ತಮ್ಮ ತೀರ್ಮಾನವನ್ನು ತಿಳಿಸಿ ಅವರ ತೀರ್ಮಾನವನ್ನ ಎರಡೂ ತಂಡದ ಆಟಗಾರರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ಎಸೆತದಲ್ಲೂ ವಾಗ್ವಾದ ಕಿಳಿಬಿಡಿ, ಈಗಾಗಲೇ ಸಮಯ ಕೈ ಮೀರಿ ಹೋಗ್ತಾ ಇದೆ. ಈಗಾಗಲೇ ಮಳೆರಾಯ ಕೂಡ ಸ್ವಲ್ಪ ಮಟ್ಟಿಗೆ ಮೈದಾನಕ್ಕೆ ಆಕ್ರಮಿಸಿಕೊಂಡು ಆಟಕ್ಕೆ ಅಡಚಣೆಯನ್ನು ಉಂಟು ಮಾಡಿದ. ಮುಂದಿನ ಹಂತದಲ್ಲಿ ದಯವಿಟ್ಟು ಆಟಗಾರರು ಸಮಯವನ್ನು ವಿಳಂಬ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಇನ್ನು ಕೂಡ ಐದು ಪಂದ್ಯಾಟಗಳು ಇಂದಿನ ದಿನ ಮುಕ್ತಾಯಗೊಳಿಸುವ ಒಂದು ನಿಟ್ಟಿನಲ್ಲಿ ಸಂಘಟಕರು ದಯವಿಟ್ಟು ತೀರ್ಪುಗಾರರು ತಮ್ಮ ತೀರ್ಮಾನವನ್ನು ಶೀಘ್ರಗತಿಯಲ್ಲಿ ತಿಳಿಪಡಿಸಿ. ಈಗಾಗಲೇ ನಮ್ಮ ಸಂಘಟಕರು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ತೀರ್ಮಾನವನ್ನು ತಿಳಿಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸೂಪರ್ ಓವರ್ಸ್ ಆಗಿ ಬರ್ತಾ ಇದೆ ಗ್ರಿಫಿನ್ಸ್ ವಿರುದ್ಧವಾಗಿ ಎಸ್ಐ ಕ್ರಿಕೆಟರ್ಸ್. ವಿರೋಚಿತ ಟೈ ಆಗಿತ್ತು ಕೊನೆಯ ಓವರ್ನಲ್ಲಿ. ಅಮೃತ್ ಜಾನ್ ಮೇಸ್ಕಾರಿಕೆಯನ್ನು ತೋರ್ಪಡಿಸುವ ಮುಖೇನವಾಗಿ ಕೇವಲ ಒಂದು ಓಟವನ್ನು ಬಿಟ್ಕೊಟ್ಟಿದ್ರು. ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ದಯವಿಟ್ಟು ಬೆಳಗಿನ ಜಾವದಿಂದಲೂ ಕೂಡ ಅತ್ಯುತ್ತಮವಾದಂತಹ ತೀರ್ಪುಗಾರಿಕೆಯನ್ನು ನೀಡ್ತಾ ಬರ್ತಾ ಇದ್ದಾರೆ ನಮ್ಮ ತೀರ್ಪುಗಾರರು. ಎಲ್ಲ ತಂಡಗಳಿಗೂ ಸರಿ ಸಮಾನವಾಗಿ ತೀರ್ಪನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರ ತೀರ್ಮಾನವನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ಎರಡು ಎಸೆತಗಳ ಮುಂದೆ ಕೇವಲ ಒಂದು ಎಸೆತ ಮಾತ್ರ ಪೂರೈಸಿಕೊಂಡಿದ್ದಾರೆ ಸೂಪರ್ ಓವರ್ನಲ್ಲಿ. ದಯವಿಟ್ಟು ನಮ್ಮ ಗ್ರಿಫಿನ್ಸ್ನ ಸದಸ್ಯರುಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಿಮ್ಮ ತಂಡ ತಾಳ್ಮೆಗೆ ಹೆಸರುವಾಸಿ. ದಯವಿಟ್ಟು ವಾಗ್ವಾದಕ್ಕೆ ಇಳಿಯಬೇಡಿ. ತೀರ್ಪುಗಾರರ ತೀರ್ಮಾನವನ್ನ ಗೌರವಿಸಿ ಅಂತ ಕೇಳಿಕೊಳ್ತಾ ಇದ್ದಾವೆ. ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಸೂಪರ್ ಓವರ್ ಸಾಗಿ ಬರ್ತಾ ಇದೆ. ಪ್ರಾರಂಭಿಕ ಓವರ್ ಇನ್ನು ಕೂಡ ಚಾಲ್ತಿಯಲ್ಲಿದೆ. ಒಂದೆಡೆ ಸನ್ನು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಮತ್ತೊಂದೆಡೆ ಅಜಯ್.
ಕೃಷ್ಣ ಎಸ್ ಕಾರಿಕೆಯಲ್ಲಿ ಕ್ಷಮಿಸಿ ಕಿಶನ್ ಎಸ್ ಕಾರಿಕೆಯಲ್ಲಿ ಬೇಸೆಯ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ವೈಡ್ ಲ್ಯಾಂಡ್ ಆಫ್ ಮಕ್ಕಳ ಚೆಂಡು ಕ್ರಮಿಸ್ತಾ ಇದೆ ಅವಳು ಏಟದ ಪೂರೈಕೆ ಕೂಡ ಆಗ್ತಾ ಇದೆ ಸೂಪರ್ ಓವರ್ಸ್ ಆಗಿ ಬರ್ತಾ ಇದೆ ರಾಜೀವ್ ಗಾಂಧಿ ಕ್ರೀಡಾಂಗಣ ಕೇರ್ಪುರದಲ್ಲಿ ಸೈ ಕ್ರಿಕೆಟರ್ಸ್ ವಿರುದ್ಧವಾಗಿ ಗ್ರಿಫಿನ್ಸ್ ತಂಡ ಹೋರಾಟವನ್ನು ನಡೆಸ್ತಾ ಇದೆ ಬೇಸುವ ಪ್ರಯತ್ನ ಡೀಪ್ ಲಾಂಗಾಮ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ ಒಂದು ಓಟಗಳಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸ್ಟ್ರೈಕರ್ ಅನ್ನ ಅಜಯ್ ಪಡ್ಕೊಳ್ತಾ ಇದ್ದಾರೆ ತಂಡದ ಒಟ್ಟು ಮೊತ್ತ ಆರು ಓಟಗಳು ಇನ್ನು ಕೂಡ ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ ಅಜಯ್ಗೆ ಸಂತ ಈ ಬಾರಿ ಚೆಂಡು ವೈಡ್ ಲಾಂಗ್ ಆಫ್ ನ ಕಡೆ ಚೆಂಡು ಕ್ರಮಿಸ್ತಾ ಇದೆ ಒಂದು ಓಟಗಳಿಗೆ ಅವಕಾಶ ಮಾತ್ರ ಮಾಡಿಕೊಡ್ತಾ ಇದ್ದಾರೆ ಎಸೆತಗಾರ ಕಿಶನ್ ಕೊನೆ ಎರಡು ಚೆಂಡುಗಳು ಅದೆಷ್ಟು ಓಟವನ್ನ ಪೂರೈಸಿಕೊಳ್ತಾರೆ ಕಾದ್ ನೋಡಬೇಕಾಗ್ತದೆ ತಂಡದ ಒಟ್ಟು ಮೊತ್ತ ಏಳು ಓಟಗಳು ಸಣ್ಣ ಸ್ಟ್ರೈಕರ್ ಲಾಂಗ್ ಸ್ಟ್ರೈಕರ್ ಅಲ್ಲಿ ಅಜಯ್ ಕಾರಿಕೆಯಲ್ಲಿ ಕಿಶನ್ ಬೀಸುವ ಪ್ರಯತ್ನ ನೋಬಲ್ ಅನ್ನುವ ಸೂಚನೆ ಕೂಡ ರವಾನೆ ಆಗ್ತಾ ಇದೆ ಒನ್ ಪ್ಲಸ್ ಟು ಮೂರೋಟದ ಪೂರೈಕೆ ಚೆಂಡು ಡೀಪ್ ಲಾಂಗಾನ್ ಕ್ಷೇತ್ರದಲ್ಲಿ ಕ್ರಮಿಸಿತು ನೋಬಲ್ ಅನ್ನುವ ಸೂಚನೆ ಕೂಡ ರವಾನೆ ಆಗಿತ್ತು ಒನ್ ಪ್ಲಸ್ ಇಟ್ಟು ಮೂರೋಟದ ಪೂರೈಕೆ ಕೂಡ ಆಗ್ತಾ ಇದೆ ಸೈ ಕ್ರಿಕೆಟರ್ಸ್ ತಂಡಕ್ಕೆ ತಂಡದ ಒಟ್ಟು ಮೊತ್ತ ಹತ್ತು ಓಟಗಳು ಇನ್ನು ಕೂಡ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಬಿರೋಸಿನ ಹೊಡೆತ ಡೀಪ್ ಮಿಡಿಕೆ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ ತನ್ಮೂಲಕವಾಗಿ ಚುರುಕಾದ ಓಟದ ಗಳಿಕೆ ಒಂದರ ಬದಲಾಗಿ ಎರಡು ಅತಿರಿಕ್ತ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಮೂರು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ತಂಡದ ಒಟ್ಟು ಮೊತ್ತ ಕೂಡ ಹದಿಮೂರರ ಕಡೆ ಕ್ರಮಿಸ್ತಾ ಇದೆ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಬಹುಶಃ ಸೂಪರ್ ಓವರ್ ನಲ್ಲಿ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾ ಇದೆ ಸೈ ಕ್ರಿಕೆಟರ್ಸ್ ಇದಕ್ಕೆ ನಾನು ತಿಳಿಪಡಿಸ್ತಾ ಇರ್ತೇನೆ ಕ್ರಿಕೆಟ್ ಅದೃಷ್ಟದ ಆಟ ಅದೃಷ್ಟದ ಆಟದಲ್ಲಿ ಯಾವ ತಂಡಕ್ಕೆ ವಿಜಯದ ಲಕ್ಷ್ಮಿ ಒಲಿತಾಳೆ ಕಾದ್ ನೋಡಬೇಕಾಗ್ತದೆ ಕ್ಷಣಗಳ ಗಾಳಿಯಲ್ಲಿ ಚೆಂಡು ಸುಂದರತೆಯ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ತೋರ್ಪಡಿಸಿದ್ರು ಇನ್ನಿಂಗ್ಸ್ ಕೂಡ ಸಮಾಪ್ತಿಗೊಳ್ತಾ ಇದೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ಬಳಿಕ ಆರು ಚೆಂಡುಗಳಲ್ಲಿ ಸೈ ಕ್ರಿಕೆಟರ್ಸ್ ತಂಡ ಹದಿಮೂರು ಓಟವನ್ನು ಪೂರೈಸಿಕೊಂಡಿದೆ ಗ್ರಿಫಿನ್ಸ್ ತಂಡ ಜೈಲ್ಸ್ಲಿಕ್ಕೆ ಆರು ಚೆಂಡುಗಳಲ್ಲಿ ಹದಿನಾಲ್ಕು ಓಟವನ್ನು ಪೂರೈಸಿಕೊಳ್ಳಬೇಕಾಗಿದೆ ಆರಕ್ಕೆ ಹದಿನಾಲ್ಕು ಶೀಘ್ರಗತಿಯಲ್ಲಿ ಸೈ ಕ್ರಿಕೆಟರ್ಸ್ ನ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆಯಲ್ಲಿ ಸಿದ್ಧತೆಯನ್ನು ಕಾಣಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸಾಕಷ್ಟು ತಂಡಗಳು ಇನ್ನೂ ಕೂಡ ಆಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸಮಯವನ್ನು ವಿಳಂಬಿಸಿಕೊಳ್ಳಕ್ಕೆ ಹೋಗ್ಬೇಡಿ ಶೀಘ್ರಗತಿಯಲ್ಲಿ ನಮ್ಮ ನಿರ್ಣಾಯಕರು ಗಮನಿಸಿಕೊಳ್ಳಿ ಆದಷ್ಟು ಬೇಗ ಪಂದ್ಯಾಟವನ್ನು ಪ್ರಾರಂಭಿಸಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಈ ಒಂದು ನೇರ ಪ್ರಸಾರವನ್ನ ವೈ ಸ್ಪೋರ್ಟ್ಸ್ ಸಂಸ್ಥೆ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ ರಾಜೀವ್ ಗಾಂಧಿ ಕ್ರೀಡಾಂಗಣ ಕೇರ್ಪುರದಲ್ಲಿ ಮನೆಯಲ್ಲ ಕುಳಿತು ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಪಂದ್ಯದ ವೀಕ್ಷಣೆಯನ್ನು ಮಾಡುವ ಅವಕಾಶವನ್ನ ಯುಕೆ ಮೈನ್ ಸ್ಕೋರ್ಸ್ ಸಂಸ್ಥೆಯ ಜೊತೆಗೂಡಿ ವೈ ಸ್ಪೋರ್ಟ್ಸ್ ಸಂಸ್ಥೆ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ ಮುಂದಿನ ಪಂದ್ಯಾಕೂಟ ಲಯನ್ಸ್ ವಿರುದ್ಧವಾಗಿ ಜಿಎಫ್ಸಿಸಿ ಎರಡು ತಂಡದ ನಾಯಕರುಗಳು ಜಿಎಫ್ಸಿಸಿಯ ತಂಡದ ನಾಯಕ ಹಾಗೂ ಲಯನ್ಸ್ ತಂಡದ ನಾಯಕ ಶೀಘ್ರಗತಿಯಲ್ಲಿ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ನಾಣ್ಯ ಚಿಮ್ಮಿಕೆಯ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಸದಸ್ಯರುಗಳು ತಮಗೋಸ್ಕರ ಕಾಯ್ತಾ ಇದ್ದಾರೆ
ತಂಡ ಲಯನ್ಸ್ ತಂಡದ ನಾಯಕ ಹಾಗೂ ಜಿಎಫ್ಸಿಸಿ ತಂಡದ ನಾಯಕ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸ್ತಾ ಇದ್ದೇನೆ. ಆರು ಚೆಂಡುಗಳಲ್ಲಿ 14 ಚೆಂಡನ್ನು ಪೂರೈಸಿಕೊಳ್ಬೇಕಾಗಿದೆ ಗ್ರಿಫಿನ್ಸ್ ತಂಡ. ಜಯಿಸ್ಲಿಕ್ಕೆ ವಿರೋಧ ಸಾರಥ್ಯದ ವಿರೋಧ ಮಾಲೀಕತ್ವದ ಒಂದು ಯಶಸ್ವಿ ಸಂಸ್ಥೆ ಗ್ರಿಫಿನ್ಸ್ ಸದ್ಯ ಸೂಪರ್ ಓವರ್ನಲ್ಲಿ 14 ಟಾರ್ಗೆಟ್ ಅನ್ನು ಪಡೀತಾ ಇದೆ. ಅದ್ಯಾವ ರೀತಿಯ ಟಾರ್ಗೆಟ್ ಅನ್ನು ಪೂರೈಸಿಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ಈಗಾಗಲೇ ಅಂಕಣದ ಒಳ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಒಂದೆಡೆ ಡೇಂಜರಸ್ ದಾಂಡಿಗ ರಹಮಾನ್ ಆದ್ರೆ ಮತ್ತೊಂದೆಡೆ ಕಿಶನ್ ಒಳ ಪ್ರವೇಶ ಆಗ್ತಾ ಇದೆ. ರಹಮಾನ್ ರವರ ವೈಯಕ್ತಿಕ ಪರಿಚಯ ಹೇಳಬೇಕಾದ್ರೆ ಈಗಲ್ಸ್ ನ ವಿರುದ್ಧವಾಗಿ ಕೊನೆಯ ಓವರ್ ನಲ್ಲಿ 15 ಓಟದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ರಾಜ್ಯ ಕಂಡಂತ ಶ್ರೇಷ್ಠ ಎಸೆತಗಾರ ಭೂಮ್ನ ವಿರುದ್ಧವಾಗಿ ಮುಗಿಬಿದ್ದಿದ್ರು. ಎರಡು ಬಿರುಸಿರಿನ ಸಿಕ್ಸರ್ ಅನ್ನ ದಾಖಲಿಸುವ ಮುಖೇನವಾಗಿ ಸೋಲಿನ ಅಂಚಿನಲ್ಲಿದ್ದಂತಹ ಗ್ರಿಫಿನ್ಸ್ ತಂಡಕ್ಕೆ ವಿಜಯದ ನಗೆಯನ್ನು ಬೀಳಿಸಿಕೊಟ್ಟಂತ ಓರ್ವ ಶ್ರೇಷ್ಠ ಅಪಾಯಕಾರಿ ದಾಂಡಿಗ ಸದ್ಯ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಗ್ರಿಫಿನ್ಸ್ ನ ಪರವಾಗಿ ರಹಮಾನ್. ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲೂ ಬರ ಸಿಡಿಲಿನ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳಂತ ಅಪಾಯಕಾರಿ ಡೇಂಜರಸ್ ದಾಂಡಿಗ ಸದ್ಯ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. 6-14 ಗುರಿ. ಅದ್ಯಾವ ರೀತಿ ವಿನೋದ್ ರವರ ಭರವಸೆಯನ್ನ ಈ ನಿಟ್ಟಿನಲ್ಲಿ ಉಳಿಸ್ಕೊಳ್ತಾನೆ ರಹಮಾನ್ ಕಾದು ನೋಡ್ಬೇಕಾಗ್ತದೆ. ಅದೇ ರೀತಿ ನಾನು ಇಬ್ಬರು ನಿರ್ಣಾಯಕರಲ್ಲಿ ನಾನು ಕೇಳ್ಕೊಳ್ತೇನೆ, ತಮ್ಮ ನಿರ್ಧಾರದಲ್ಲಿ ತಾವು ಬದಲಾವಣೆಯನ್ನ ಮಾಡುವ ಹಾಗಿಲ್ಲ. ಅದೇ ರೀತಿ ಎಲ್ಲಾ ತಂಡದ ಆಟಗಾರರಿಗೂ ನಾನು ಮನವಿಯನ್ನ ಮಾಡಿಕೊಳ್ತೇನೆ, ತೀರ್ಪುಗಾರರ ಜೊತೆ ವಾಗ್ವಾದಕ್ಕೆ ಇಳುವಂತಿಲ್ಲ. ಅಕಸ್ಮಾತ್ ವಾಗ್ವಾದಕ್ಕೆ ಇಳಿದ್ರೆ ಆ ತಂಡವನ್ನ ನಿಸ್ಸಂಶಯವಾಗಿ ನಮ್ಮ ಸಂಘಟಕರು ಅನರ್ಹಗೊಳಿಸಲಾಗ್ತದೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪಂದ್ಯಾಟ ಮುಂದುವರಿಕೆಯಲ್ಲಿ 6-14. ರಹಮಾನ್ ಶೇಖರ್ ಅಲ್ಲಿ, ಎಸ್ ಕಾರಿಕೆಯಲ್ಲಿ ಕಿಶಾನ್, ಜಾವಿದ್ ಎಸ್ ಕಾರಿಕೆಯಲ್ಲಿ, ಅಕ್ರಮ ಎಸೆತ 1+1 ಎರಡು ಓಟದ ಪೂರೈಕೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬಹುದಾದ್ರೆ ಮಳೆ ಇಲ್ಲದ ಬೇಡ. ಎರಡು ಓಟದ ಪೂರೈಕೆ ಆಗ್ತಾ ಇದೆ. ಯಾವುದೇ ಒಂದು ಎಸೆತ ಕೂಡ ಎಸಿತಾ ಇಲ್ಲ ಇಲ್ಲಿ. ಅಕ್ರಮ ಎಸೆತ ಹಾಗೂ ಒಂದೋಟದ ಹೆಚ್ಚುವರಿ ಸೇರ್ಪಡ 1+1 ಎರಡು ಓಟದ ಪೂರೈಕೆ ಆಗ್ತಾ ಇದೆ. 6-12. ದಯವಿಟ್ಟು ಪ್ರತಿ ಎಸೆತವನ್ನು ವಿಳಂಬವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾವೇದ್ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಕಿಶನ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ರಹಮಾನ್. ಕಿಶನ್ ಗೆಸ್ತಂತ ಚೆಂಡು ಇದ್ದಾರೆ, ಇನ್ನೂ ಜಯಕ್ತಾ ಇದೆ. ದಾಂಡಿನ ಒಳಾಂಚನ ಸವರಿಕೊಂಡು ಗೂಟ ರಕ್ಷಕನ ಸುಲಭದ ಗುತ್ತಿಯಲ್ಲಿ ಚೆಂಡು ಸೇರ್ತಾ ಇದೆ. ಪ್ರಥಮ ಉದ್ದರಿ ನೆಲಕ್ಕೆ ಉಳಿತಾ ಇದೆ. ಕೇವಲ ಒಂದು ಉದ್ದರಿ ಮಾತ್ರ ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನ ಸೈ ಕ್ರಿಕೆಟರ್ಸ್ ಜಯಿಸ್ಲಿಕ್ಕೆ 5-12 ಅವಶ್ಯಕತೆ. ಪಂದ್ಯಾಕೂಟ ರೋಮಾಂಚನಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಕೇವಲ ಒಂದು ಉದ್ದರಿಯನ್ನ ಪಡ್ಕೊಂಡ್ರೆ ನಿಸ್ಸಂಶಯವಾಗಿ ಸೈ ಕ್ರಿಕೆಟರ್ಸ್ ಪಂದ್ಯಾಟವನ್ನ ಜಯಿಸ್ತವೆ. ಮತ್ತೊಮ್ಮೆ ಜಾವೀದ್ ಬೇಸುವ ಪ್ರಾಂತ ಚಂದಸ್ಸಿ ಮಾರಾಕೆ ಮಾಡಿ ಕ್ರಮಿಸ್ತಾ ಇದೆ. ಬೇಕ್ 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 ಸಿಕ್ಸ್ ಬಾರಿ ಆ ರೋಟದ ಪೂರೈಕೆ ಆಗ್ತಾ ಇದೆ. ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳ. ಕ್ರಿಕೆಟ್ ಅದೃಷ್ಟದ ಆಟ. ಮತ್ತೊಮ್ಮೆ
ಅಕ್ರಮ ಎಸೆತ ಬರ್ತಾ ಇದೆ. ಒಂದು ಏಕದ ಪೂರೈಕೆ ಬಹುಶಃ ವಿನೋದ್ರವರ ಮುಖದಲ್ಲಿ ಮಂದ ಹಾಸ ಮೂಡ್ತಾ ಇದೆ ಈ ಒಂದು ಸಿಕ್ಸರ್ನ ರೂಪದಲ್ಲಿ. ಮತ್ತೊಮ್ಮೆ ಜಾವೇದ್ ಎಸ್ಕಾರ್ಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಬೀಸುವ ಪ್ರಯತ್ನ ಬರ್ತಾ ಇದೆ, ಓಟುಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಜಾಣ್ಮೆ ಎಸ್ಕಾರ್ಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಜಾವೇದ್. ಮೂರಕ್ಕೆ ಐದು, ತ್ರೀ ಬಾಲ್ಸ್ ಫೈವ್ ರನ್ಸ್ ರಿಕ್ವೈರ್ಡ್. ಮತ್ತೊಮ್ಮೆ ಬೀಸುವ ಪ್ರಯತ್ನ ಬರ್ತಾ ಇದೆ, ವಾಚಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಎರಡಕ್ಕೆ ಐದು, ಒಂದು ಬೌಂಡರಿ, ಒಂದು ಒಂಟಿ ವಾಚ ಬಂದ್ರೆ ಪಂದ್ಯಾಟವನ್ನ ಜಯಿಸ್ತದೆ ಗ್ರಿಫಿನ್ಸ್ ತಂಡ. ಬೇಸುವ ಪ್ರಯತ್ನ ಚೆಂಡಿಸಿ ಮೂರಕ್ಕೆ ಆರ್ಬಲ್ದಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ದಿನ ವಿನೋದರ ದಿನ, ನಿಸ್ಸಂಶಯವಾಗಿ ಗ್ರಿಫಿನ್ಸ್ ತಂಡದ ನಾಯಕ ಹಾಗೂ ಮಾಲೀಕ ವಿನೋದನಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಅದೇ ರೀತಿ ಸೈ ಕ್ರಿಕೆಟರ್ಸ್ಗೆ ಅದೃಷ್ಟ ಕೈ ಕೊಡ್ತಾ ಇದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ, ಅದೃಷ್ಟದ ಆಟದಲ್ಲಿ ಕೊನೆಯದಾಗಿ ಗ್ರಿಫಿನ್ಸ್ ತಂಡಕ್ಕೆ ವಿಜಯದ ಲಕ್ಷ್ಮಿ ವಹಿಸ್ತಾ ಇದ್ದಾಳೆ. ಮುಂದಿನ ಪಂದ್ಯ ಕೂಟ ಲಯನ್ಸ್ನ ವಿರುದ್ಧವಾಗಿ ಜಿ ಎಫ್ ಜಿ ಸಿ